ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಆತ್ಮಿಕ ಪಯಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರೀತಿಯ ದೇವಜನರೇ, ಹೇಗಿದ್ದೀರಿ? ಹೇಗಿದೆ ನಿಮ್ಮ ಜೀವನ? ಕರ್ತನು ನಿಮ್ಮನ್ನು ಕಳೆದ ವಾರವೆಲ್ಲ ಅದ್ಭುತ ರೀತಿಯಲ್ಲಿ ನಡೆಸಿದ್ದಾನೆ ಎಂಬುದಾಗಿ ಬಯಸುತ್ತೇನೆ. ಹಿಂದಿನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ಶಿರಗಳನ್ನು ಬಾಗಿಸಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನಾದಂತಹ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮವನ್ನು ವಂದಿಸಿ ಘನಪಡಿಸಿ ಮಹಿಮೆ ಪಡಿಸುತ್ತೇವೆ. ದೇವರೇ, ಈ ದಿನವು ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿರಿ. ನಾವು ಮಾತನಾಡುವಂಥ ಪ್ರತಿಯೊಂದೊಂದು ಮಾತುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯವನ್ನು ಮಾಡಿರಿ. ಪರಿಶುದ್ಧಾತ್ಮನಿಂದ ನಮ್ಮನ್ನು ನಡೆಸಿರಿ. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ಕರ್ತನೇ, ಆಮೆನ್. ಪ್ರೀತಿಯ ದೇವ ಜನರೇ, ಈ ದಿನವೂ ನಾನು ಆರಿಸಿಕೊಂಡಂತಹ ವೇದ ವಾಕ್ಯವು ಎಸ್ತೇರಳ ಪುಸ್ತಕ 4ನೇ ಅಧ್ಯಾಯ ವಚನ 15-16 ಧ್ಯಾನ ಮಾಡಿಕೊಳ್ಳೋಣ. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ, ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು ಎಂಬುದಾಗಿ. ಪ್ರೀತಿಯ ದೇವ ಜನರೇ, ಎಸ್ತೇರಳ ಪುಸ್ತಕವನ್ನು ನಾವು ಧ್ಯಾನ ಮಾಡುವಾಗ ಇಲ್ಲಿ ಎಸ್ತೇರಳು ತನ್ನ ಸೇವಕರಿಗೂ ಮತ್ತು ತನ್ನ ಚಿಕ್ಕಪ್ಪನಾದಂಥ ಮೊರ್ದಕೈಗೂ ಹೇಳುವಂಥ ಮಾತು, ನೀವೆಲ್ಲರೂ 3 ದಿನಗಳ ಕಾಲ ಅನ್ನಪಾನಗಳನ್ನು ತೆಗೆದುಕೊಳ್ಳದಂತೆ ನನಗೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನು ಮಾಡಿರಿ, ಉಪವಾಸದಿಂದ ಪ್ರಾರ್ಥಿಸಿರಿ, ನಾನು ಸಹ ನನ್ನ ಮನೆಯವರಿಂದ ನನ್ನ ಕೆಲಸದವರಿಂದ ಪ್ರತಿಯೊಬ್ಬರ ಜೊತೆ ಸೇರಿ ಉಪವಾಸ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾಳೆ. ಈ ದಿನವು ನನ್ನ ವಾಕ್ಯದ ಸಾರಾಂಶವು ಉಪವಾಸದಿಂದ ಬಲ ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರಿಯರೇ, ಉಪವಾಸ ಪ್ರಾರ್ಥನೆಯು ಬಹಳ ಪ್ರಾಮುಖ್ಯವಾದದ್ದು. ಉಪವಾಸ ಪ್ರಾರ್ಥನೆಯಿಂದ ನಾವು ಏನನ್ನು ಬೇಕಾದರೂ ಈ ಲೋಕದಲ್ಲಿ ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಈ ದಿನವು ನಾವು ಈ ವಾಕ್ಯದ ಮೂಲಕವಾಗಿ ನೋಡಲಿದ್ದೇವೆ. ಒಂದು ದಿನ ಎಸ್ತೇರಳು ತನ್ನ ಚಿಕ್ಕಪ್ಪನ ಬಳಿಯಿಂದ ಒಂದು ವಿಷಯವನ್ನು ಕೇಳುತ್ತಾಳೆ. ಆ ವಿಷಯ ಏನೆಂದರೆ, ಅಹಶ್ವರೋಷನಾದಂಥ ಅರಸನು ಯಹೂದ ಕುಲದ ಎಲ್ಲ ಜನರನ್ನು ಸಂಹರಿಸಬೇಕು ಎಂಬುದಾಗಿ ಕಟ್ಟಳೆಯನ್ನು ಕೊಟ್ಟಿದ್ದಾನೆ ಎಂಬುದನ್ನು ಈ ಮೊರ್ದಕೈ ಆದಂಥ ಆಕೆಯ ಚಿಕ್ಕಪ್ಪನು ಆಕೆಗೆ ಒಂದು ವಿಷಯವನ್ನು ಮುಟ್ಟಿಸಿದಾಗ ಆಕೆ ಹೇಳುತ್ತಾಳೆ, ನಾನು ರಾಣಿಯಾಗಿದ್ದರೂ ಸಹ ಅರಸನು ಕರೆಯುವವರೆಗೂ ನಾನು ಅವನ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅವನು ತನ್ನ ಕೈಯಲ್ಲಿರುವಂಥ ದಂಡವನ್ನು ಹಿಡಿದು ಯಾರ ಕಡೆಗೆ ತೋರಿಸುತ್ತಾನೋ ಅವರು ಮಾತ್ರ ಅವನ ಬಳಿಗೆ ಹೋಗಲಿಕ್ಕೆ ಸಾಧ್ಯ. ನಾನು ಹೇಗೆ ಅವನ ಬಳಿಯಲ್ಲಿ ಹೋಗಿ ನಮ್ಮ ಜನಾಂಗವನ್ನು ರಕ್ಷಿಸುವುದಕ್ಕೆ ಬೇಡುವುದಕ್ಕೆ ಸಾಧ್ಯ? ಒಂದು ವೇಳೆ ಅವನ ಅಪ್ಪಣೆ ಇಲ್ಲದೆ ನಾನು ಹೋದರೆ ಅವನು ನನ್ನನ್ನು ಸಾಯಿಸಿಬಿಡುತ್ತಾನೆ ಎಂಬುದಾಗಿ ಎಸ್ತೇರಳು ಮೊರ್ದಕೈಗೆ ಹೇಳಿ ಕಳಿಸುತ್ತಾಳೆ. ಆಗ ಮೊರ್ದಕೈನು ಹೇಳುತ್ತಾನೆ, ಎಸ್ತೇರಳೇ, ನೀನು ಇವತ್ತು ಒಂದು ವೇಳೆ ಅಲ್ಲಿ ರಾಣಿಯಾಗಿರುವಂಥದ್ದು ದೇವರು ಇವತ್ತು ತನ್ನ ಜನಾಂಗವನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಇಟ್ಟಿದ್ದಾನೋ ಏನೋ? ನೀನು ಒಂದು ವೇಳೆ ಈ ದಿನವು ಅರಸನ ಬಳಿಯಲ್ಲಿ ಮಾತನಾಡದೆ ಹೋದರೆ ದೇವರು ನಮಗೆ ಮತ್ತೊಂದು ಕಡೆಯಿಂದ ಸಹಾಯವನ್ನು ಮಾಡುತ್ತಾನೆ.
ಆದರೆ ನಾವೆಲ್ಲರೂ ನಮ್ಮ ಜನಾಂಗವೆಲ್ಲವೂ ನಾಶವಾಗಿ ನೀನೊಬ್ಬಳೇ ನಿನ್ನ ಮನೆಯವರು ಒಬ್ಬರು ಮಾತ್ರ ಸುಖವಾಗಿ ಇರುತ್ತೀರಿ ಎಂಬುದಾಗಿ ನೀನು ಬಯಸುತ್ತಿದ್ದೀಯೇನೋ? ಅದು ಸಾಧ್ಯವಿಲ್ಲ. ನೀನು ಈ ದಿನವೂ ಅರಸನ ಬಳಿಗೆ ಹೋಗಿ ಮಾತನಾಡದೆ ಹೋದರೆ ನಿನ್ನ ಮೂಲಕವಾಗಿ ಸಹಾಯವು ಬರದೆ ಹೋದರೂ ದೇವರು ನಮಗೆ ಮತ್ತೊಂದು ಕಡೆಯಿಂದ ಸಹಾಯವನ್ನು ಮಾಡುತ್ತಾನೆ ಎಂಬುದಾಗಿ ಎಸ್ತೇರ್ ರಾಣಿಗೆ ಈ ಮರ್ದಕ್ಕೆ ಹೇಳಿ ಕಳಿಸುತ್ತಾನೆ. ಆಗ ಈ ಒಂದು 4:15-16 ಅವಳು ಹೇಳುವಂಥ ಮಾತು, ನೀನು ಹೋಗಿ ಶೂಷನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ, ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು, ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದಕೈಗೆ ಮರಳಿ ಹೇಳಿಸಿದಳು. ಮೊರ್ದಕೈ ಹಿಂದಿರುಗಿ ಹೋಗಿ ಎಸ್ತೇರು ಹೇಳಿದಂತೆಯೇ ಮಾಡಿದನು ಎಂಬುದಾಗಿ. ಪ್ರೀತಿಯ ದೇವ ಜನರೇ, ಈ ಒಂದು ಘಟನೆಯು ನಡೆಯುವುದಕ್ಕಿಂತ ಮುಂಚಿತವಾಗಿ ಈ ಮೊರ್ದಕೈ ಎಂಬಾತನು ಯಾವಾಗಲೂ ಅರಮನೆಯ ಬಾಗಿಲಲ್ಲಿ ಕುಳಿತು ಇರುತ್ತಾ ಇದ್ದನು. ಅಂಥ ಸಮಯದಲ್ಲಿ ಹಾಮಾನನೆಂಬುವಂಥ ವ್ಯಕ್ತಿಯು ಅಲ್ಲಿ ಬರುವಾಗ ಅಲ್ಲಿದ್ದಂಥ ಎಲ್ಲ ಅರಮನೆಯ ಜನರೆಲ್ಲರೂ ಸಹ, ಸೈನಿಕರಿಂದ ಹಿಡಿದು ಕೆಲಸದವರಿಂದ ಹಿಡಿದು ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲರೂ ಸಹ ಅವನಿಗೆ ನಮಸ್ಕಾರವನ್ನು ಮಾಡುತ್ತಿದ್ದರು. ಆದರೆ ಈ ಮೊರ್ದಕೈನು ಮಾತ್ರ, ನಾನು ದೇವರಿಗೆ ಮಾತ್ರ ನಮಸ್ಕರಿಸುತ್ತೇನೆ, ಬೇರೆ ಯಾರಿಗೂ ನಮಸ್ಕರಿಸುವುದಿಲ್ಲ, ಬೇರೆ ಯಾರಿಗೂ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಅಂದುಕೊಂಡು ಇವನು ಆ ಹಾಮಾನನನ್ನು ಗೌರವಿಸದೆ ಅವನಿಗೆ ನಮಸ್ಕರಿಸದೆ ಇರುತ್ತಿದ್ದನು. ಇದನ್ನು ಕಂಡಂಥ ಹಾಮಾನನು ಬಹಳ ಕೋಪವುಳ್ಳವನಾಗಿ, ಇವನನ್ನು ಸಾಯಿಸಬೇಕು, ಇವನನ್ನು ಮಾತ್ರವಲ್ಲ ಇವನ ಜನಾಂಗವನ್ನೆಲ್ಲ ನಾನು ಸಾಯಿಸಬೇಕು ಎಂಬುದಾಗಿ ಅಂದುಕೊಳ್ಳುತ್ತಾನೆ. ಅದಕ್ಕೆ ಅವನು ಅರಸನ ಬಳಿಗೆ ಹೋಗಿ ಅರಸನ ಹತ್ತಿರ ಈ ಮೊರ್ದಕೈನ ಜನಾಂಗದ ಕುರಿತಾಗಿ ತಪ್ಪಾದಂಥ ಕೆಲವು ವಿಷಯಗಳನ್ನು ಹೇಳಿ ಆ ಜನಾಂಗವೇ ಇಲ್ಲದಂತೆ ಮಾಡುವುದಕ್ಕೆ ಅಪ್ಪಣೆಯನ್ನು ಪಡೆದುಕೊಳ್ಳುತ್ತಾನೆ. ಅಪ್ಪಣೆಯನ್ನು ಪಡೆದುಕೊಂಡು ಇಡೀ ಜನಾಂಗವನ್ನು ನಾಶ ಮಾಡುವುದಕ್ಕೆ ಎಲ್ಲ ಕಡೆಯೂ ಸಹ ಪತ್ರಿಕೆಗಳ ಮೂಲಕವಾಗಿ ವಿಷಯವನ್ನು ಮುಟ್ಟಿಸುತ್ತಾನೆ. ಅಂಥ ಒಂದು ಸಮಯದಲ್ಲಿ ಏ ಮೊರ್ದಕ ಎಂಬ ಆತನು ದೇವರಿಗೆ ಭಯಭಕ್ತಿಯುಳ್ಳ ವ್ಯಕ್ತಿಯು ಆ ಬಾಗಿಲಲ್ಲಿ ಕೂತಿರುವಂತಹ ಸಮಯದಲ್ಲಿ ಆ ವಿಷಯವನ್ನು ಕೇಳಿದ ಕೂಡಲೇ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಬೂದಿಯನ್ನು ತನ್ನ ಮೈ ಮೇಲೆ ಹಾಕಿಕೊಂಡು ಅವನು ಗೋಳಾಡುವುದನ್ನು ಎಸ್ತೇರ್ ರಾಣಿಯು ತಿಳಿದು ಅವನು ಯಾಕೆ ಆ ರೀತಿಯಾಗಿದ್ದಾನೆ, ಏನಾಗಿದೆ ಅವನಿಗೆ, ಅವನಿಗೆ ಹೊಸ ಬಟ್ಟೆಗಳನ್ನು ಕೊಡಿರಿ, ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಕೊಡಿರಿ ಎಂಬುದಾಗಿ ಆಕೆ ಕೊಟ್ಟು ಕಳಿಸುವಾಗ ಮೊರ್ದಕೈನು ಹೇಳುತ್ತಾನೆ, ನನಗೆ ಬೇಡ, ನನ್ನ ಜನಾಂಗವು ನಾಶವಾಗಿ ಹೋಗುತ್ತಿದೆ, ನನ್ನ ಜನರು ನಾಶವಾಗಿ ಹೋಗುತ್ತಿದ್ದಾರೆ, ಆದರೆ ನಾನು ಹೇಗೆ ಹೊಸ ಬಟ್ಟೆಗಳನ್ನು ಧರಿಸಿಕೊಳ್ಳಲಿ, ನಾನು ಹೇಗೆ ಸಂತೋಷವಾಗಿರಲಿ ಎಂಬುದಾಗಿ ಅರಸನು ಕೊಟ್ಟಂಥ ಕಟ್ಟಳೆಯ ಕುರಿತಾಗಿ ಎಸ್ತೇರ್ ರಾಣಿಗೆ ಅವನು ವಿಷಯವನ್ನು ಮುಟ್ಟಿಸುವಾಗ ಆಕೆಯು ಹೇಳುವಂಥ ಮಾತು, ನಾನು ನನ್ನ ಜೊತೆ ಸೇವಕಿಯರೊಂದಿಗೆ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತೇನೆ, ನೀವು ಸಹ ನಮ್ಮೆಲ್ಲ ಜನಾಂಗದವರು ನಮ್ಮ ಎಲ್ಲ ಜನರು ಉಪವಾಸದಿಂದ 3 ಕಾಲ ಪ್ರಾರ್ಥಿಸಿರಿ, ನಾನು ನಂತರ 3 ನಾನು ಅರಮನೆಗೆ ಅರಸನ ಬಳಿಗೆ ಹೋಗುತ್ತೇನೆ, ಒಂದು ವೇಳೆ ಸಾಯಬೇಕೆಂಬುದು ದೇವರ ಚಿತ್ತವಾಗಿದ್ದರೆ ನಾನು ಸಾಯುತ್ತೇನೆ ಎಂಬುದಾಗಿ 3 ಕಾಲ ಪ್ರಾರ್ಥನೆಯನ್ನು ಮಾಡುತ್ತಾಳೆ. ಪ್ರೀತಿಯ ದೇವ ಜನರೇ, ಆ ಉಪವಾಸ ಪ್ರಾರ್ಥನೆಯಿಂದ ಇಡೀ ಜನಾಂಗವು ಪ್ರಾರ್ಥಿಸುವಾಗ ದೇವರು ಅರಸನ ಹೃದಯದಲ್ಲಿ ಸಮಾಧಾನವನ್ನು ಕೊಡುತ್ತಾನೆ. ದೇವರು ಅರಸನ ಹೃದಯದಲ್ಲಿ ಎಸ್ತೇರ್ ರಾಣಿಯ ಕಡೆಗೆ ನೋಡಿ ಕನಿಕರ ಪಡುವಂಥ ಕನಿಕರ ಮನಸ್ಸನ್ನು ದೇವರು ಉಂಟು ಮಾಡುತ್ತಾನೆ. ಎಸ್ತೇರ್ ರಾಣಿಯು 3 ನಂತರ ಅರಸನ ಬಳಿಗೆ ಹೋಗಿ, ಅರಸನೇ
ಎಂಬುದಾಗಿ ಕೂಗುವಾಗ ಅರಸನು ಆಕೆಯನ್ನು ನೋಡಿ ಆಕೆ ವಿಷಯದಲ್ಲಿ ಮನಮರಿಕೆ. ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನೀನು ಕೇಳುವುದಾದರೆ ನನ್ನ ಒಂದು ಆಸ್ತಿಯಲ್ಲಿ ಆಗಲಿ, ನನ್ನ ಒಂದು ದೇಶದಲ್ಲಾಗಲಿ, ನೀನು ಏನು ಕೇಳಿದರೂ ಅರ್ಧ ಪಾಲು ನಾನು ನಿನಗೆ ಬಿಟ್ಟುಕೊಡುತ್ತೇನೆ, ಏನು ಬೇಕು ನಿನಗೆ ಹೇಳು ಎಂಬುದಾಗಿ ಕೇಳುವಾಗ, ಇಲ್ಲ, ಈ ರಾತ್ರಿ ನೀನು ನನ್ನ, ನಾಳೆ ರಾತ್ರಿ ನನ್ನ ಮನೆಗೆ ಔತಣಕ್ಕೆ ನೀನು ಬರಬೇಕು. ನೀನು ಬರುವಾಗ ಹಾಮಾನನನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಬರಬೇಕು ಎಂಬುದಾಗಿ ಹೇಳುತ್ತಾಳೆ. ಆಗ ಅರಸನು ಆಯಿತು ಎಂಬುದಾಗಿ ಹಾಮಾನನಿಗೆ ಹೇಳ್ತಾನೆ, ಹೋಗಿ ನೀನು ಸಿದ್ಧ ಮಾಡು ಎಂಬುದಾಗಿ. ಆಗ ನೀನು ಸಿದ್ಧವಾಗು ಎಂಬುದಾಗಿ ಹಾಮಾನನಿಗೆ ಹೇಳುವಾಗ ಅವನು ಬಹಳ ಸಂತೋಷದಿಂದ, ರಾಣಿ ಯಾರನ್ನು ಕರೀಲಿಲ್ಲ, ನನ್ನನ್ನು ಮಾತ್ರ ಕರೆದಿದ್ದಾಳೆ ಅಂತಂದರೆ ನಾನು ಎಷ್ಟು ಗ್ರೇಟ್, ನಾನು ಎಂಥ ವ್ಯಕ್ತಿ ಇರಬಹುದು ಎಂಬುದಾಗಿ ಅವನು ಮನೆಗೆ ಹೊರಡುತ್ತಾನೆ. ಮನೆಗೆ ಹೊರಡುವಂಥ ಸಮಯದಲ್ಲಿ ಮತ್ತೆ ಮರ್ದಕೈನನ್ನು ನೋಡುತ್ತಾನೆ. ಮರ್ದಕೈನನ್ನು ನೋಡಿ ಕೋಪದಿಂದ ತನ್ನ ಮನೆಗೆ ಹೋಗಿ ಅವನ ಹೆಂಡತಿ ತನ್ನ ಕುಟುಂಬಸ್ಥರೊಂದಿಗೆ ಸ್ನೇಹಿತರೊಂದಿಗೆ ಅವನು ಹೇಳ್ಕೊಳ್ತಾನೆ, ಎಸ್ತೇರ್ ರಾಣಿಯು ಅರಸನೊಂದಿಗೆ ಬೇರೆ ಯಾರನ್ನು ಕರೆಯದೆ ನನ್ನನ್ನು ಮಾತ್ರ ಔತಣಕ್ಕೆ ಆಹ್ವಾನಿಸಿದ್ದಾಳೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಆ ಒಬ್ಬ ಯಹೂದನು, ಆ ಮೊರ್ದಕ ಎಂಬಾತನು ಅವನ ಮೂಲಕವಾಗಿ ನನ್ನ ಸಮಾಧಾನವು ಕೆಟ್ಟು ಹೋಗಿದೆ. ಅವನು ಇರಬಾರದು, ಅವನು ನಾಶವಾಗಿ ಹೋಗಬೇಕು, ಅವನನ್ನು ಸಾಯಿಸಬೇಕು ಎಂಬುದಾಗಿ ಅವನು ಅಂದುಕೊಳ್ಳುವಾಗ ಅವನ ಮನೆಯವರೆಲ್ಲರೂ ಸೇರಿ ಅವನನ್ನು ಸಾಯಿಸುವುದಕ್ಕೆ ಒಂದು ದೊಡ್ಡ ಮರವನ್ನು, ಅವನನ್ನು ನೇತು ಹಾಕುವುದಕ್ಕೆ ಒಂದು ಮರವನ್ನು ಅವರ ಮನೆಯ ಮುಂದೆ ಸಿದ್ಧ ಮಾಡಿಟ್ಟಿರ್ತಾರೆ. ನಂತರ ಹಾಮಾನನು ಅರಸನೊಂದಿಗೆ ಎಸ್ತೇರ್ ರಾಣಿಯ ಬಳಿಗೆ ಹೋಗುತ್ತಾರೆ. ಹೋದ ನಂತರ ಮೊದಲನೇ ದಿನವೂ ಮುಗೀತದೆ, ಎರಡನೇ ದಿನವೂ ಮತ್ತೆ ಆಕೆ ಆಹ್ವಾನ ಮಾಡುವಾಗ ಅರಸನು ಹಾಮಾನನು ಹೋಗುತ್ತಾರೆ. ಆಗ ಅರಸನು ಕೇಳುತ್ತಾನೆ, ಎಸ್ತೇರ್ ರಾಣಿಯೇ, ನಿಗೇನು ಬೇಕು? ನನ್ನ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನೀನು ಕೇಳಿದರು ನಾನು ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಎಸ್ತೇರ್ ರಾಣಿಯು, ಅರಸನೇ, ನನ್ನ ಜನಾಂಗವು ನಾಶವಾಗುವುದಕ್ಕೆ ಕಾರಣ ಈ ಹಾಮಾನನು, ಇವನ ಮೂಲಕವಾಗಿ ನನ್ನ ಜನಾಂಗವು ನಾಶವಾಗಿ ಹೋಗುತ್ತಿದೆ, ರಕ್ಷಿಸಬೇಕು ಎಂಬುದಾಗಿ ಆಕೆ ಕೇಳುವಾಗ ಅದೇ ಹಾಮಾನನನ್ನು, ಯಾವನು ನಾನೇ ಗ್ರೇಟ್ ಎಂಬುದಾಗಿ ಅಂದುಕೊಂಡಿದ್ದನೋ ಆ ಹಾಮಾನನನ್ನು, ಅವನು ಸಿದ್ಧ ಮಾಡಿಟ್ಟಂಥ ಅದೇ ಮರಕ್ಕೆ ನೇತು ಹಾಕಿ ಅವನನ್ನು ಅವನ ಕುಟುಂಬವನ್ನು ಅರಸನು ನಾಶ ಮಾಡಿದನು. ಪ್ರೀತಿಯ ದೇವ ಜನರೇ, ಈ ದಿನವೂ ನಮಗೂ ಸಹ ನಮ್ಮ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ, ನಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೊತೆ ಸ್ನೇಹಿತರಲ್ಲಿ ಶತ್ರುಗಳಾಗಿದ್ದು ನಾವು ನಾಶವಾಗಿ ಹೋಗಬೇಕು ಎಂಬುದಾಗಿ, ನಮ್ಮನ್ನು ಹೇಗಾದರೂ ನಾಶ ಮಾಡಬೇಕೆಂಬುದಾಗಿ ಅನೇಕ ಕುತಂತ್ರಗಳನ್ನು, ಅನೇಕ ಯೋಜನೆಗಳನ್ನು ಮಾಡಿಕೊಂಡಿರುವಾಗ ನೀನು ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ನಿನ್ನ ಶತ್ರುಗಳನ್ನು ಮಿತ್ರರನ್ನಾಗಿ ಬದಲಾಯಿಸುತ್ತಾನೆ, ನಿನ್ನ ಮುಂದೆ ಯಾರು ನಿಲ್ಲದಂತೆ ದೇವರು ನಿನಗೋಸ್ಕರವಾಗಿ ಯುದ್ಧವನ್ನು ಮಾಡುತ್ತಾನೆ, ನಿನ್ನ ಸಮಸ್ಯೆಗಳನ್ನು ದೇವರೇ ನೀಗಿಸಿ ಬಿಡುತ್ತಾನೆ, ಪ್ರಾಣ ಕಳೆದುಕೊಳ್ಳುವ ಮಟ್ಟಕ್ಕೂ ನೀನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಸಹ ಕರ್ತನು ನಿನ್ನೊಂದಿಗಿದ್ದು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ಹೊರಿಸುತ್ತಾನೆ, ನಿನ್ನ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ. ಪ್ರೀತಿಯ ದೇವ ಜನರೇ, ಮೊದಲು ಕೇವಲ ಎಸ್ತೇರ್ ರಾಣಿಯ ಜನಾಂಗಕ್ಕೆ ಮಾತ್ರ ಅಪಾಯ ಉಂಟಾಗಿತ್ತು, ಆದರೆ ಮೊರ್ದಕೈಯು ನೀನು ಅರಸನ ಬಳಿಗೆ ಹೋಗಿ ಮಾತನಾಡಬೇಕು ಎಂಬುದಾಗಿ ಹೇಳುವಾಗ ಆಕೆಗೂ ಸಹ ಪ್ರಾಣ ಭಯವು ಉಂಟಾಯಿತು. ಒಂದು ವೇಳೆ ನಾನು ಹೋಗುವಾಗ, ನಾನು ಅರಸನ ಬಳಿಯಲ್ಲಿ ಅವನ ಅಪ್ಪಣೆ ಇಲ್ಲದೆ ಹೋಗುವಾಗ ಅವನು ನನ್ನನ್ನು ಸಾಯಿಸಬಹುದು, ನನ್ನ ಮೇಲೆ ಕೋಪಗೊಳ್ಳಬಹುದು, ನನ್ನನ್ನು ಶಿಕ್ಷಿಸಬಹುದು, ಎಂಥ ಪರಿಸ್ಥಿತಿ ಉಂಟಾಗಿದೆ ಎಂಬುದಾಗಿ ಅಂದುಕೊಂಡಂಥ ಆ ಎಸ್ತೇರ್ ರಾಣಿಯು ಮತ್ತೆ ಆಕೆ ತೆಗೆದುಕೊಂಡಂಥ ನಿರ್ಧಾರವೇನು, ಇಲ್ಲ,
ನಾನು ದೇವರ ಬಳಿಯಲ್ಲಿ ಉಪವಾಸದಿಂದ ನಾನು ನನ್ನ ಜನಾಂಗವು ಪ್ರಾರ್ಥಿಸುವಾಗ ನನ್ನ ದೇವರೇ ನನ್ನ ಪರವಾಗಿ ಕಾರ್ಯವನ್ನು ಮಾಡುತ್ತಾನೆ, ನನ್ನ ದೇವರೇ ನನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾನೆ ಎಂಬುದಾಗಿ ನಂಬಿಕೆಯಿಂದ ಆಕೆ ಮುಂದೆ ಹೋದಳು. ನಂಬಿಕೆಯಿಂದ ಆಕೆ ತೆಗೆದುಕೊಂಡಂಥ ನಿರ್ಧಾರವು ಪ್ರಾರ್ಥನೆ, ಉಪವಾಸದಿಂದ ಕೂಡಿದಂಥ ಪ್ರಾರ್ಥನೆ. ಅದರ ಮೂಲಕವಾಗಿ ದೇವರ ಅರಸನ ಹೃದಯದಲ್ಲಿ ಕಾರ್ಯವನ್ನು ಮಾಡಿದನು. ಆ ಜನಾಂಗಕ್ಕೆ ವಿರುದ್ಧವಾಗಿ ನಿಂತಿದ್ದಂಥ ಆ ಶತ್ರುವನ್ನು ದೇವರು ಸಂಪೂರ್ಣವಾಗಿ ನಾಶ ಮಾಡಿದನು. ಅದು ಮಾತ್ರವಲ್ಲದೆ ಬಾಗಿಲಲ್ಲಿ ಕೂತಿರುವಂಥ ಮೊರ್ದಕಾಯನಿಗೆ ಆ ಹಾಮಾನನ ಕೆಲಸವನ್ನು, ಆ ಹಾಮಾನನ ಮನೆಯನ್ನು ದೇವರು ಕೊಟ್ಟನು. ಪ್ರೀತಿಯ ದೇವ ಜನರೇ, ಈ ದಿನವು ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿರಬಹುದು, ನೀವು ಅನೇಕ ರೀತಿಯಾದಂಥ ಹೋರಾಟಗಳನ್ನು ಎದುರಿಸುತ್ತಿರಬಹುದು, ನಿಮಗೆ ಸಮಾಧಾನವಿಲ್ಲದೇ ಇರಬಹುದು, ಕಷ್ಟಗಳಿಂದ ನೀವು ಕುಗ್ಗಿ ಹೋಗಿರಬಹುದು. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕರು ಉಪವಾಸದಿಂದ ಜಯವನ್ನು ಕಂಡರು. ಯೋನನು ನೆನವೆ ಪಟ್ಟಣಕ್ಕೆ ಹೋಗಿ ಅವನು ಅಲ್ಲಿ ಪ್ರಸಂಗವನ್ನು ಮಾಡುವಾಗ ಆ ಜನರಿಗೆ ನೀವು ಪಶ್ಚಾತ್ತಾಪವನ್ನು ಪಡಿರಿ, ನಿಮ್ಮ ಪಾಪಗಳಿಗೋಸ್ಕರವಾಗಿ ದೇವರ ಮುಂದೆ ನಿಮ್ಮನ್ನು ನೀವು ಪಶ್ಚಾತ್ತಾಪದಿಂದ ಕ್ಷಮಾಪಣೆಯನ್ನು ಕೇಳಿರಿ ಎಂಬುದಾಗಿ ಅವನು ಹೇಳುವಾಗ ಅರಸನಿಂದ ಹಿಡಿದು ಎಲ್ಲ ಜನರು, ಪ್ರಾಣಿ ಪಕ್ಷಿಗಳು, ಪ್ರತಿಯೊಬ್ಬರು ಉಪವಾಸದಿಂದ ದೇವರ ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡಿದರು. ಅವರ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಕನಿಕರ ಪಟ್ಟು ಅವರಿಗೆ ಬರಬೇಕಾದಂಥ ಕೇಡನ್ನು ಬಾರದೆ ದೇವರು ತಡೆದನು. ಪ್ರೀತಿಯ ದೇವ ಜನರೇ, ಯೋವೆಲ 2:12 ನಾವು ಹೀಗೆ ನೋಡುತ್ತೇವೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ ಎಂಬುದಾಗಿ. ಪ್ರೀತಿಯ ದೇವ ಜನರೇ, ನಿಮ್ಮ ಬಟ್ಟೆಗಳನ್ನು ಹರಿದುಕೊಂಡಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಪಶ್ಚಾತ್ತಾಪದಿಂದ ನೀವು ಮಾಡಿದಂಥ ಪಾಪಗಳನ್ನು ನೀವು ದೇವರ ಮುಂದೆ ಹರಕೆ ಮಾಡಿಕೊಂಡು ನನ್ನ ದೇವರೇ ನನ್ನನ್ನು ಕರುಣಿಸು, ಈ ಸಂಕಷ್ಟಗಳಿಂದ ನನ್ನನ್ನು ಬಿಡಿಸು, ನನ್ನ ಈ ವೇದನೆಯಿಂದ ನನಗೆ ವಿಮುಖನಾಗು, ನನಗೆ ಬಿಡುಗಡೆಯನ್ನು ಕೊಡು ಎಂಬುದಾಗಿ ನೀನು ಬೇಡುವಾಗ ಕರ್ತನು ಕನಿಕರುಳ್ಳ ದೇವರು, ದೀರ್ಘಶಾಂತಿಯುಳ್ಳಂಥ ದೇವರು, ಮಹಾಕೃಪೆಯಿಂದ ಆತನು ನಮ್ಮನ್ನು ಕರುಣಿಸಿ ನಮಗೆ ಎದುರಾಗಬೇಕಾದಂಥ ಸಮಸ್ಯೆಗಳನ್ನು, ನಾವು ಅನುಭವಿಸಬೇಕಾದಂಥ ಕಷ್ಟಗಳನ್ನು, ನಾವು ಎದುರಿಸಬೇಕಾದಂಥ ನೋವುಗಳನ್ನು ಆತನು ತೆಗೆದುಹಾಕಿ ನಮ್ಮನ್ನು ಉದ್ಧರಿಸಿ ನಡೆಸಲು ಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಈ ದಿನವು ಉಪವಾಸವು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಉಪವಾಸ ಪ್ರಾರ್ಥನೆ ಇದ್ದರೆ ನಾವು ಈ ಲೋಕದಲ್ಲಿ ಎದುರಾಗುವಂಥ ಸೈತಾನನ ಎಲ್ಲ ಕಾರ್ಯಗಳನ್ನು ಜಯಿಸಲಿಕ್ಕೆ ಸಾಧ್ಯ. ಒಂದಾನೊಂದು ದಿನ ಒಂದು ಕ್ರೈಸ್ತ ಸಹೋದರಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಕೆ ಫ್ಲೈಟಲ್ಲಿ ಪ್ರಯಾಣ ಮಾಡುತ್ತಾ ಹೋಗುತ್ತಿರುತ್ತಾಳೆ. ಆಕೆ ಪಕ್ಕದಲ್ಲಿದ್ದಂಥ ಮತ್ತೊಂದು ಸ್ತ್ರೀ, ಆಕೆ ಎಲ್ಲರೂ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು, ಆಕೆ ತೆಗೆದುಕೊಳ್ಳುವುದಿಲ್ಲ. ಎಲ್ಲರೂ ಸಹ ಅವು ಇವುಗಳನ್ನು ತಿನ್ನುತ್ತಿದ್ದರು, ಆಕೆ ತಿನ್ನುವುದಿಲ್ಲ. ಆದರೆ ಆಕೆ ಕೂತು ಪ್ರಾರ್ಥನೆಯನ್ನು ಮಾಡುತ್ತಾ ಇರುತ್ತಾಳೆ. ಇದನ್ನು ಕಂಡಂಥ ಈ ಕ್ರೈಸ್ತ ಸಹೋದರಿ, ಆಹಾ, ಈಕೆ ಎಷ್ಟೊಂದು ಭಕ್ತಿಯುಳ್ಳ ಸ್ತ್ರೀಯಾಗಿದ್ದಾಳೆ, ಇವಳು ಎಷ್ಟರ ಮಟ್ಟಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಳೆ ಎಂಬುದಾಗಿ ಆಕೆಯನ್ನು ಗಮನಿಸಿ ಬಹಳ ಸಂತೋಷ ಪಡುತ್ತಾಳೆ. ಇಡೀ ರಾತ್ರಿ ಎಲ್ಲ ಅವರು ಪ್ರಯಾಣ ಮಾಡಿ ಏರ್ಪೋರ್ಟಿಗೆ ಬಂದು ಇಳಿದಾಗ, ಲ್ಯಾಂಡ್ ಆದಾಗ ಈ ಕ್ರೈಸ್ತ ಸಹೋದರಿ ಆಕೆಯನ್ನು ಹೋಗಿ, ಸಹೋದರಿ, ನಿನ್ನನ್ನು ನಾನು ಕಳೆದ ನಿನ್ನೆ ಸಂಜೆಯಿಂದ ನೋಡುತ್ತಿದ್ದೇನೆ, ನೀನು ನೀರನ್ನು ಸಹ ತೆಗೆದುಕೊಳ್ಳಲಿಲ್ಲ, ಆಹಾರವನ್ನು ಸಹ ನೀನು ತೆಗೆದುಕೊಳ್ಳದೆ ಎಷ್ಟೊಂದು ಭಕ್ತಿಯಿಂದ ನೀನು ಪ್ರಾರ್ಥನೆಯನ್ನು ಮಾಡುತ್ತಿದ್ದೆ, ಬಹಳ ಸಂತೋಷವಾಗುತ್ತದೆ. ಕಣ್ಣೀರಿನಿಂದ ನೀನು ಮಾಡುತ್ತಿದ್ದಂಥ ಪ್ರಾರ್ಥನೆಯನ್ನು ನೋಡುವಾಗ ನನಗೆ ಬಹಳ ಸಂತೋಷವಾಗುತ್ತದೆ. ನಿನ್ನ ಸಮಸ್ಯೆ ಏನು? ಯಾಕೆ ನೀನು ಅಷ್ಟೊಂದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದೆ ಎಂಬುದಾಗಿ ಆ ಕ್ರೈಸ್ತ ಸಹೋದರಿ ಆಕೆಯನ್ನು ಕೇಳುವಾಗ ಆಕೆ ಹೇಳುತ್ತಾಳೆ, ನಾನು ಕ್ರೈಸ್ತಳಲ್ಲ,
ನನ್ನ ದೇವರು ಯೇಸು ಕ್ರಿಸ್ತನಲ್ಲ, ನನ್ನ ದೇವರು ಸೈತಾನನು. ನಾನು ಕ್ರೈಸ್ತ ಸಭೆಗೆ ಹೋಗುವಂಥವಳಲ್ಲ, ನಾನು ಸೈತಾನನ ಸಭೆಗೆ ಸೇರಿದಂಥವಳು. ಆದ್ದರಿಂದ ನಾನು ಉಪವಾಸವಿದ್ದು ನಾನು ನನ್ನ ಸೈತಾನನಿಗೆ ಪ್ರಾರ್ಥಿಸುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಾಳೆ. ಆಗ ಈ ಕ್ರೈಸ್ತ ಸಹೋದರಿಗೆ ಆಕೆ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗುತ್ತದೆ. ಇವರು ಸಹ ಉಪವಾಸದಿಂದ ಪ್ರಾರ್ಥನೆಯನ್ನು ಮಾಡುತ್ತಾರಾ ಎಂಬುದಾಗಿ. ಆಗ ಈ ಸಹೋದರಿ ಕೇಳುತ್ತಾಳೆ, ನೀನು ನಿನ್ನೆ ಸಂಜೆಯಿಂದ ಅಷ್ಟೊಂದು ಪ್ರಾರ್ಥಿಸುತ್ತಿದ್ದಲ್ಲ, ಯಾವ ವಿಷಯವಾಗಿ ನೀನು ಸೈತಾನನ ಬಳಿ ಬೇಡುತ್ತಿದ್ದೆ ಎಂಬುದಾಗಿ ಹೇಳುವಾಗ ಆಕೆ ಹೇಳುತ್ತಾಳೆ, ಕುಟುಂಬಗಳು ಮುರಿದು ಹೋಗುವುದಕ್ಕೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ, ಕುಟುಂಬಗಳು ಶಾಪದಿಂದ ತುಂಬುವುದಕ್ಕೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ, ಗಂಡ ಹೆಂಡತಿಯರು ಕಾಮದಿಂದಲೂ ವ್ಯಭಿಚಾರದಿಂದಲೂ ತುಂಬಿ ಹೋಗುವುದಕ್ಕೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೇನೆ, ಯವನಸ್ಥರು ದುಷ್ಟ ಶಕ್ತಿಗಳಿಗೆ ಒಳಗಾಗಿ ನಾಶವಾಗುವುದಕ್ಕೋಸ್ಕರವಾಗಿ ಉಪವಾಸದಿಂದ ಪ್ರಾರ್ಥಿಸುತ್ತಿದ್ದೇನೆ, ನಾನು ಮಾತ್ರವಲ್ಲ ಇಡೀ ನನ್ನ ಗುಂಪಿನ ಎಲ್ಲ ಸದಸ್ಯರು ಪ್ರಾರ್ಥಿಸುತ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಈಕೆಗೆ ಭಯವಾಗಿರ್ತದೆ. ಈ ಕ್ರೈಸ್ತ ಸಹೋದರಿ ಆ ವಿಷಯವನ್ನು ಕೇಳಿ ಬಹಳ ಗೊಂದಲಕ್ಕೆ ಒಳಗಾಗುತ್ತಾಳೆ, ಬಾಧೆಗೆ ಒಳಗಾಗುತ್ತಾಳೆ. ಅಲ್ಲಿಂದ ಆಕೆ ಬೇರೆ ಏನು ಆ ಒಂದು ಸ್ತ್ರೀಯೊಂದಿಗೆ ಮಾತನಾಡದೆ ಅಲ್ಲಿಂದ ಹೊರಟು ಬಂದು ಬಿಡುತ್ತಾಳೆ. ಪ್ರೀತಿಯ ದೇವ ಜನರೇ, ಬಂದಂಥ ಆ ಸಹೋದರಿ ಬಹಳ ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ನಾಶವಾಗಿ ಹೋಗಬೇಕು ಎಂಬುದಾಗಿ ಹೊಟ್ಟೆ ಕಿಚ್ಚಿನಿಂದ ದ್ವೇಷದಿಂದ ತುಂಬಿ ಸೈತಾನನನ್ನು ದೇವರ ಸ್ಥಾನದಲ್ಲಿಟ್ಟು ಅವನನ್ನು ಆರಾಧಿಸುವಂಥ ಈ ಒಂದು ಗುಂಪಿನ ಜನರೇ, ಇಷ್ಟೊಂದು ಪ್ರಾರ್ಥಿಸುವಾಗ ಸತ್ಯ ದೇವರನ್ನು ಆರಾಧಿಸುವಂಥ ನಾವು ಇನ್ನೆಷ್ಟರ ಮಟ್ಟಕ್ಕೆ ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಿ ಆ ದಿನದಿಂದ ಆಕೆಯು ತನ್ನ ಸಭೆಯಲ್ಲಿ ನಡೆದಂಥ ವಿಷಯವನ್ನು ಹೇಳಿ ಆ ಸಭೆಯಲ್ಲಿ ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರೀತಿಯ ದೇವ ಜನರೇ, ಹೌದು, ಸೈತಾನನ ಸಭೆಯವರೇ ಇಷ್ಟೊಂದು ಜನರು ನಾಶವಾಗುವುದಕ್ಕೋಸ್ಕರವಾಗಿ ಊಟ ನೀರು ಬಿಟ್ಟು ಅವರು ಸೈತಾನನನ್ನು ಬೇಡುವಾಗ ಸತ್ಯ ದೇವರನ್ನು ಸರ್ವಶಕ್ತನಾದಂಥ ದೇವರನ್ನು ಆರಾಧಿಸುವಂಥ ನಾವು ನಮ್ಮ ಸಮಸ್ಯೆಗಳಿಗೋಸ್ಕರವಾಗಿ ನಮ್ಮ ಕುಟುಂಬದಲ್ಲಿ ಎದುರಾಗುವಂಥ ಎಲ್ಲ ಸೈತಾನನ ಕಾರ್ಯಗಳನ್ನು ಜಯಿಸುವುದಕ್ಕೋಸ್ಕರವಾಗಿ ನಾವು ಇನ್ನೆಷ್ಟರ ಮಟ್ಟಕ್ಕೆ ಪ್ರಾರ್ಥಿಸಬೇಕು. ಹೌದು ಪ್ರಿಯರೇ, ಉಪವಾಸದಿಂದ ನಾವು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ, ಉಪವಾಸದಿಂದ ಸೈತಾನನ ತಲೆಯನ್ನು ಜಜ್ಜಲಿಕ್ಕೆ ಸಾಧ್ಯವಾಗುತ್ತದೆ. ಖಂಡಿತವಾಗಿ ಪ್ರತಿ ವ್ಯಕ್ತಿಯು ವಾರದಲ್ಲಿ ಒಂದು ದಿನವಾದರೂ ತಿಂಗಳಲ್ಲಿ 3 ದಿನಗಳಾದರೂ ಉಪವಾಸದಿಂದ ಪ್ರಾರ್ಥಿಸಬೇಕು. ನಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು, ನಮ್ಮ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು, ನಮ್ಮ ತಂದೆ ತಾಯಿಗಳಿಗೋಸ್ಕರವಾಗಿ ಪ್ರಾರ್ಥಿಸಬೇಕು, ನಮ್ಮನ್ನು ಶೋಧನೆಗೆ ಒಳಗಾಗದಂತೆ ದೇವರು ಕಾಪಾಡುವಂತೆ ನಾವು ಪ್ರಾರ್ಥಿಸಬೇಕು. ಉಪವಾಸ ಪ್ರಾರ್ಥನೆ ಇಲ್ಲದೆ ದುಷ್ಟ ಶಕ್ತಿಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಉಪವಾಸ ಪ್ರಾರ್ಥನೆ ಇಲ್ಲದೆ ನಿನಗೆ ಎದುರಾಗುವಂಥ ಸಮಸ್ಯೆಗಳನ್ನು ನೀನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಉಪವಾಸ ಪ್ರಾರ್ಥನೆ ಇಲ್ಲದೆ ಸೈತಾನನು ತಂದೊಡ್ಡುವಂಥ ಶೋಧನೆಯನ್ನು ನೀನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥದ್ದು. ಪ್ರಿಯ ದೇವ ಜನರೇ, ಸತ್ಯವೇದದಲ್ಲಿ ನಮ್ಮ ಅನೇಕ ಭಾಗಗಳಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ಸಮಸ್ಯೆಗಳು ಎದುರುಂಟಾದಾಗ, ಅವರ ಕಷ್ಟಗಳನ್ನು ಎದುರಿಸುವಾಗ, ಶತ್ರುಗಳು ಅವರನ್ನು ಹಿಂಬಾಲಿಸುವಾಗ, ಶತ್ರುಗಳು ಅವರನ್ನು ನಾಶ ಮಾಡುವುದಕ್ಕೆ ಬರುವಾಗ ಅವರು ತೆಗೆದುಕೊಂಡಂಥ ನಿರ್ಧಾರವು ಉಪವಾಸ ಪ್ರಾರ್ಥನೆ. ಅವರು ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಅವರು ಕಂಡದ್ದು ಜಯವನ್ನು, ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಅವ್ರಿಗೆ ಅನುಭವಿಸಿದ್ದು ಆಶೀರ್ವಾದಗಳನ್ನು, ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಅವರು ಅನುಭವಿಸಿದ್ದು ಸಂತೋಷ ಸಮಾಧಾನವನ್ನು. ಈ ದಿನವು ನಿನ್ನ ಕುಟುಂಬದಲ್ಲಿ ನೀ ಸಮಾಧಾನವಿಲ್ಲವಾ? ನೀನು ಕಳವಳದಿಂದ ಇದೆಯಾ? ಚಿಂತೆಯಿಂದ ಇದೆಯಾ? ಬಾಧೆಯಿಂದ ಇದೆಯಾ? ಉಪವಾಸದಿಂದ ಪ್ರಾರ್ಥನೆ ಮಾಡು. ನಿನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡು. ನಿನ್ನ ವೈಯಕ್ತಿಕ ಜೀವಿತಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ಸೈತಾನನು ಓಡಿ ಹೋಗುತ್ತಾನೆ. ನೀನು ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ಮುಂದೆ ಯಾವ ದುಷ್ಟ ಶಕ್ತಿಗಳು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ.
ಅಯ್ಯೋ ನನಗೆ ಅವರು ಮಾಟ ಮಂತ್ರ ಮಾಡಿದ್ದಾರೆ, ಅಯ್ಯೋ ನನ್ನ ಕುಟುಂಬವು ಆ ಪರಿಸ್ಥಿತಿಯಲ್ಲಿದೆ, ಅಯ್ಯೋ ನಾನು ಈ ಸಮಸ್ಯೆಯಿಂದ ತುಂಬಿ ಹೋಗಿದ್ದೇನೆ, ನನಗೆ ಶತ್ರುಗಳು ಇಷ್ಟೆಲ್ಲ ತುಂಬಿಕೊಂಡಿದ್ದಾರೆ, ನನ್ನ ಕೆಲಸದಲ್ಲಿ ನನಗೆ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ಕಿರುಕುಳ ಕೊಡ್ತಿದ್ದಾರೆ, ನನ್ನ ಅಧಿಕಾರಿಗಳು ಕಿರುಕುಳ ಕೊಡುತ್ತಿದ್ದಾರೆ, ನನಗೆ ಸಮಾಧಾನವಿಲ್ಲ, ನಾನು ಹೇಗೆ ಜೀವಿಸಲಿ, ನಾನು ಸಾಯುವುದೇ ಮೇಲೆ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀರಾ? ಭಯಪಡಬೇಡಿರಿ, ಕರ್ತನು ಸರ್ವಶಕ್ತನು ಆದಂಥ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಮಾಡಬೇಕಾಗಿರುವಂಥದ್ದು ದೇವರ ಪಾದದಲ್ಲಿ ಬಂದು ಉಪವಾಸದಿಂದ ನನ್ನ ದೇವರೇ ನನ್ನ ಪಾಪ ಅಪರಾಧಗಳನ್ನು ಕ್ಷಮಿಸಿ, ಈ ಉಪದ್ರವಗಳಿಂದಲೂ ಈ ಶೋಧನೆಗಳಿಂದಲೂ ಈ ಸಂಕಷ್ಟಗಳಿಂದಲೂ ಈ ಶತ್ರು ಬಾಧೆಗಳಿಂದ ನನ್ನನ್ನು ತಪ್ಪಿಸಿ ಕಾಪಾಡು ಎಂಬುದಾಗಿ ಬೇಡುವಂಥದ್ದು. ಪ್ರೀತಿಯ ದೇವಜನರೇ, ನೀನು ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ಜೀವಿತದಲ್ಲಿ ನೀನು ಎಂದು ಊಹಿಸದ ಆಶೀರ್ವಾದಗಳನ್ನು ನೀನು ಕಾಣುತ್ತೆ, ಎಂದು ಊಹಿಸದ ಬದಲಾವಣೆಗಳನ್ನು ನಿನ್ನ ಕುಟುಂಬದಲ್ಲಿ ನೀನು ಕಾಣುತ್ತೆ. ನೀನು ಉಪವಾಸ ಪ್ರಾರ್ಥನೆಯಿಂದ ಮಾಡುವಾಗ ನಿನ್ನ ಹೃದಯದಲ್ಲಿ ಸಮಾಧಾನವನ್ನು ಸಂತೋಷವನ್ನು ನೀನು ಕಾಣುತ್ತೆ. ಆದ್ದರಿಂದ ಯೋವೆಲ 2:12 ಹೇಳುತ್ತದೆ, ನಿಮ್ಮ ಬಟ್ಟೆಗಳನ್ನು ಹರಿದುಕೊಳ್ಳುವಂಥದ್ದಲ್ಲ, ನಿಮ್ಮ ಹೃದಯವನ್ನು ಹರಿದುಕೊಳ್ಳಿರಿ ದೇವರ ಮುಂದೆ, ನಿಮ್ಮ ಹೃದಯವನ್ನು ಹರಿದುಕೊಂಡು ದೇವರ ಮುಂದೆ ಬೇಡಿರಿ, ಹಳಿರಿ, ಕಣ್ಣೀರಿನಿಂದ ಹಳಿರಿ, ಮೊರೆಯಿಡಿರಿ, ನನ್ನ ಸ್ವಾಮಿ ಸಹಾಯ ಮಾಡು, ನನ್ನ ಸ್ವಾಮಿ ಬಾ ಎಂಬುದಾಗಿ ಕೂಗಿರಿ. ಕರುಣೆಯುಳ್ಳ ದೇವರು ನಿಮ್ಮನ್ನು ನೋಡಿ ಮನಮರಗಿ ಆತನು ಸಹಾಯವನ್ನು ಮಾಡುತ್ತಾನೆ. ಆತನು ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಿನ್ನನ್ನು ಉದ್ಧರಿಸಿ ನಡೆಸುತ್ತಾನೆ. ಪ್ರೀತಿಯ ದೇವಜನರೇ, ನಿಮ್ಮ ಪರಿಸ್ಥಿತಿಗಳು ಏನೇ ಇರಲಿ, ನಿಮ್ಮ ಸಂಕಷ್ಟಗಳು ಏನೇ ಇರಲಿ, ನಿಮ್ಮ ಬಾಧೆಗಳು ಏನೇ ಇರಲಿ, ಕರ್ತನು ನಿಮ್ಮನ್ನು ನಡೆಸಿ ಉದ್ಧರಿಸಿ ಕಾಪಾಡುತ್ತಾನೆ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ, ನಾವು ನಿಮಗೆ ಅವಿಧೇಯರಾಗಿ ನಡೆದಂಥವರು, ನಿಮ್ಮ ಮುಂದೆ ಸ್ವಾಮಿ ಅನೇಕ ಪಾಪಗಳನ್ನು ಮಾಡಿದಂಥವರು, ಈ ದಿನವು ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಪಾದದಲ್ಲಿ ಬಂದಿದ್ದೇವೆ, ನಮಗೆ ಸಹಾಯವನ್ನು ಮಾಡಿರಿ, ನನ್ನ ಹೃದಯದಲ್ಲಿ ನೀನು ಮಾತನಾಡಿರಿ ಎಂಬುದಾಗಿ ಕರ್ತನೇ ಈಗ ಬೇಡುತ್ತಿರುವಂಥ ನನ್ನ ಎಲ್ಲ ಪ್ರಿಯ ಸಹೋದರ ಸಹೋದರಿಯನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇನೆ. ದೇವರೇ ಆಶೀರ್ವದಿಸಿರಿ, ಅವರ ಕಷ್ಟಗಳೆಲ್ಲವುಗಳನ್ನು ನೀವು ನೋಡಿದಂಥ ದೇವರು, ಅವರು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು ನೀವು ನೋಡುತ್ತಿರುವಂಥ ದೇವರು, ಅವರಿಗೆ ವಿರೋಧವಾಗಿ ನಿಂತಿರುವಂಥ ಸೈತಾನನ ಎಲ್ಲ ದುಷ್ಟ ಜನರನ್ನು, ಸೈತಾನನ ಎಲ್ಲ ದುಷ್ಟ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರುಣಿಸಿರಿ ಸ್ವಾಮಿ, ಅವರ ಕಣ್ಣೀರನ್ನು ಒರೆಸಿರಿ, ಅವರ ಚಿಂತೆಯನ್ನು ನೀಗಿಸಿರಿ, ಅವರು ಎದುರಿಸುತ್ತಿರುವಂಥ ರೋಗಗಳಿಂದಲೂ ಶಾಪಗಳಿಂದಲೂ ಸಮಸ್ಯೆಗಳಿಂದಲೂ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಅಯ್ಯೋ ನನ್ನ ಕೆಲಸದ ಬಳಿಯಲ್ಲಿ ನನಗೆ ಕಿರುಕುಳವನ್ನು ಕೊಡುತ್ತಿದ್ದಾರೆ, ಮೇಲಾಧಿಕಾರಿಗಳು ಸುಮ್ಮನೆ ನನಗೆ ಸಮಸ್ಯೆಯನ್ನು ಉಂಟು ಮಾಡುತ್ತಿದ್ದಾರೆ, ನಾನು ಹೇಗೆ ಬದುಕಲಿ, ಯಾರ ಬಳಿಯಲ್ಲಿ ಹೋಗಿ ನಾನು ನನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲಿ, ನನಗೆ ಸಹಾಯ ಮಾಡುವಂಥ ಅಧಿಕಾರಿಗಳು ಯಾರೂ ಇಲ್ಲವೇ ಎಂಬುದಾಗಿ ಕೊರಗುತ್ತಿರುವಂಥ ಪ್ರತಿಯೊಬ್ಬ ಸಹೋದರನನ್ನ ಸಹೋದರಿಯನ್ನ ದೇವರೇ ಈ ಒಂದು ಸಮಯದಲ್ಲಿ ನೀವು ಸಂತೈಸಿರಿ, ಅವರು ಎದುರಿಸುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಕನು ನೀನೇ ಎಂಬುದನ್ನು ಅವರು ಗ್ರಹಿಸಲು ಕೃಪೆಯನ್ನು ದಯಪಾಲಿಸಿಕೊಡಿರಿ ಸ್ವಾಮಿ. ಅವರ ಹೃದಯಗಳಲ್ಲಿ ಕಾರ್ಯವನ್ನು ಮಾಡಿರಿ, ಅವರ ಎಲ್ಲ ಸಂಕಷ್ಟಗಳಿಂದಲೂ ಬಾಧೆಗಳಿಂದಲೂ ಚಿಂತೆಗಳಿಂದಲೂ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ನೀಡಿ ನೀವು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಬಿಡುತ್ತೇವೆ ಕರ್ತನೇ. ವಿಶೇಷವಾಗಿ ನಮಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡಂಥ ಎಲ್ಲ ಪ್ರಿಯ ಸಹೋದರ ಸಹೋದರಿಯನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರೆಲ್ಲರ ಪ್ರಾರ್ಥನಾ ಮನವಿಗಳನ್ನು ಸಂಧಿಸಿರಿ, ಅವರೆಲ್ಲ ಬೇಡಿಕೆಗಳನ್ನು ನಿಮ್ಮ ಚಿತ್ತಕ್ಕನುಸಾರವಾಗಿ ನೆರವೇರಿಸಿ ನೀವು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಮ್ಮ ರಕ್ಷಕನೊಡೆಯಾಗಿರುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಯಾವುದೇ ಸಮಸ್ಯೆಗಳಾಗಲಿ,
ಯಾವುದೇ ಪ್ರಾರ್ಥನಾ ಮನವಿಗಳಾಗಲಿ ನಮಗೆ ಕರೆ ಮಾಡಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಸಿದ್ಧರಾಗಿದ್ದೇವೆ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಡೆಸಲಿ.